ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ನಾನು ವೀಡಿಯೋ ಹಾಕಿದ ಕೂಡಲೇ ನೀವು ನನ್ನ ವೀಡಿಯೋನ ನೋಡ್ಬೋದು. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹೋಗ್ತಾ ದಾರಿನಲ್ಲಿ ಒಂದು ಕೆರೆನ ನೋಡಿದೆ. ನಮ್ಮ ಮನೆ ಹತ್ರ ಇರೋವಂಥ ಒಂದು ಕೆರೆ ಇದು. ಸೊ ಏರೋ ಹಳ್ಳಿ ಕ್ರಾಸ್ ಹತ್ರ ಬರುತ್ತೆ ಈ ಕೆರೆ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಅದರದ್ದು ಒಂದು ವೀಡಿಯೋ ಕ್ಲಿಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ. ಸೊ ಅದಾದಮೇಲೆ ನಾನು ಮಲ್ಲೇಶ್ವರಂನಲ್ಲಿರುವಂಥ ಕ್ಲೌಡ್ 9 ಹಾಸ್ಪಿಟಲ್ಗೆ ಹೋಗಿದ್ದೆ. ನಾನಲ್ಲಿ ಸೊ ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದೆ ಅಂಥೇಳಿ ಮುಂದೆ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಇದು ಬಂದು ಹಾಸ್ಪಿಟಲ್ ಫ್ರಂಟ್. ಇದು ಕೋವಿಡ್ ಇದ್ದಿದ್ದರಿಂದ ತುಂಬಾ ಸಿಟ್ಟಾಗಿತ್ತು ಅಂತ ಹೇಳ್ಬೋದು. ಯಾರೂ ಒಳಗಡೆ ಸುಲಭವಾಗಿ ಬಿಡ್ತಾ ಇರಲಿಲ್ಲ, ಅವರು ಪೂರ್ತಿ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾಯಿದ್ರು. ಸೊ ಅಲ್ಲೇ ನಾನು ಫ್ರಂಟಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆಗ ಒಂದು ಕಾರ್ ಬಂತು, ಅದ್ರ ಮೇಲೆ ಪಿಂಕ್ ಕಲರ್ ಬಲೂನನ್ನು ಕೂಡ ಕಟ್ಟಿದ್ರು ಅವರು. ಅಲ್ಲೇ ಇದ್ದ ಒಬ್ಬರು ಸೆಕ್ಯೂರಿಟಿನ ನಾನು ಕೇಳಿದೆ, ಏನಕ್ಕೆ ಪಿಂಕ್ ಕಲರ್ ಬಲೂನ್ ಕಟ್ಟಿರೋದು ಅಂತೇಳಿ. ಸೊ ನಮ್ಮ ಹಾಸ್ಪಿಟಲ್ ರೂಲ್ಸ್ ಅದು, ಯಾರಿಗಾದರೂ ಗರ್ಲ್ ಬೇಬಿ ಆದರೆ ಪಿಂಕ್ ಕಲರ್ ಬಲೂನ್ ಕಟ್ತೀವಿ, ಬಾಯ್ ಬೇಬಿ ಆದರೆ ಬ್ಲೂ ಕಲರ್ ಬಲೂನ್ ಕಟ್ಟಿ ಕಳಿಸ್ತೀವಿ ಅಂಥೇಳಿ ಅವ್ರು ಹೇಳಿದರು. ಸೊ ಚೆನ್ನಾಗಿತ್ತು, ಅವರು ಡೆಕೋರೇಟ್ ಮಾಡಿದಂಥ ಇದು. ಅದಾದಮೇಲೆ ಆ ಬೇಬಿ ಯಾರು ಡಿಸ್ಚಾರ್ಜ್ ಆಗಿದ್ರು ಅವ್ರು ಬಂದರು ಹೊರಗಡೆ. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದಂಥ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಬರುವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಅವಳದೇ ಈ ರಿಂಗು, ನನಗೆ ಚಿಕ್ಕದಾಗ್ತಾಯಿತ್ತು, ಬಟ್ ನನಗೆ ಆ ರಿಂಗ್ ಇಷ್ಟ ಆಯಿತು ಡಿಸೈನ್ ಎಲ್ಲ. ಸೊ ಅದಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದೆ ನಾನು, ಮಾಡಿಸ್ಕೊಳ್ಳೋಣ ಅಂತೇಳಿ. ಸೊ ಅದಾದಮೇಲೆ ನಾನು ಆ ವ್ಲಾಗ್ನ ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅದಕ್ಕೆ ಅದರಿಂದ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವತ್ತು ನಮ್ಮ ಮನೆಗೆ ನಮ್ಮ ಮಾವ ಎಲ್ಲ ಬಂದಿದ್ದರು. ನಮ್ಮ ಮನೆ ಹತ್ರ ಸ್ವಲ್ಪ ಪ್ಲಂಬಿಂಗ್ ಕೆಲಸ ಎಲ್ಲ ಇದ್ದಿದ್ದರಿಂದ ಅವರು ಪ್ಲಂಬರ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದರು. ಸೊ ಊಟಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಬೇಗ ಬೇಗ ಒಬ್ಬಟ್ಟನ್ನು ಮಾಡ್ತಾಯಿದ್ದೆ ನಾನು. ಒಬ್ಬಟ್ಟು ಜೊತೆಗೆ ಸ್ವಲ್ಪ ಕಾಳು ಗೊಜ್ಜು, ಒಬ್ಬಟ್ಟಿನ ಸಾರು ಮತ್ತು ಕಾಯಲನ್ನು ಕೂಡ ನಾನು ಮಾಡಿದ್ದೆ. ಸೊ ಊಟ ಕೊಡೋದಕ್ಕೆ ಲೇಟಾಗುತ್ತೆ ಅಂಥೇಳಿ ನಮ್ಮಮ್ಮ ಕೂಡ ಉಂಡೆ ಮಾಡಿಕೊಡ್ತೀನಿ ಅಂಥೇಳಿ ಹೆಲ್ಪ್ ಮಾಡೋದಕ್ಕೆ ಬಂದರು. ಸೊ ಇವರು ಬಂದು ನಮ್ಮ ಮನೆಯವರ ಚಿಕ್ಕಪ್ಪ, ಇವರು ಅವರು ಕೂಡ ಬಂದಿದ್ದರು ನಮ್ಮ ಮನೆಗೆ. ಸೊ ಅದಕ್ಕೆ ಎಲ್ಲರನ್ನೂ ಕೂರಿಸಿ ಒಟ್ಟಿಗೆ ಊಟ ಕೂಡ ನಾನು ಕೊಡ್ತಾಯಿದ್ದೆ, ಹಾಗೆ ಒಬ್ಬಟ್ಟನ್ನು ಮಾಡಿಕೊಂಡು. ಸೊ ಎಲ್ಲ ಕೂತ್ಕೊಂಡು ಬಿಸಿ ಬಿಸಿ ಒಬ್ಬಟ್ಟಿನ ಊಟ ಕೂಡ ಅವರು ಮಾಡಿದರು, ನಮ್ಮ ಮಾವ ಮತ್ತು ಚಿಕ್ಕಪ್ಪ, ನಮ್ಮ ಯಜಮಾನರು, ನನ್ನ ಮಗ ಎಲ್ಲ ಕೂತ್ಕೊಂಡಿದ್ದಾರೆ ಊಟಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ, ಬೆಳಗ್ಗೆಯಿಂದ ನಾನು ಒಬ್ಬಟ್ಟು ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದೆ. ಏನಪ್ಪ ಸ್ಪೆಷಲ್ ಇವತ್ತು ಒಬ್ಬಟ್ಟು ಮಾಡೋದು ಅಂತ ಹೇಳಿದ್ರೆ, ಒಬ್ಬಟ್ಟು ಮಾಡೋದಕ್ಕೆ ಯಾವುದೇ ಸ್ಪೆಷಲ್ ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಏನಕ್ಕೆ ನಾನು ಮಾಡಿದ್ದು ಅಂತ ಹೇಳಿದ್ರೆ, ಸೊ ಇಂದಿನ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನ ನಾವು ಮಾಡಿಸಿದ್ವಿ. ಅದರದ್ದು ಕಳಿಸಿದ ಕಾಯಿ ಹಾಗೆ ಇತ್ತು ನಮ್ಮ ಮನೆಯಲ್ಲಿನೂ. ಸೊ ಅದರಲ್ಲಿ ಏನಾದ್ರು ಸ್ವೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆ ಕಾಯಿನ ಉಪಯೋಗಿಸ್ಕೊಂಡು ನಾನು ಒಬ್ಬಟ್ಟನ್ನು ಮಾಡಿದ್ದೀನಿ.
ಸೊ ಬರೀ ಒಬ್ಬಟ್ಟಾದ್ರೆ ನಮ್ಮ ಮನೆಯಲ್ಲಿ ಯಾರು ತಿನ್ನೋದಿಲ್ಲ, ಅದಕ್ಕೋಸ್ಕರ ಅದ್ರ ಜೊತೆಗೆ ಕಾಳು ಗೊಜ್ಜು ಮತ್ತು ಒಬ್ಬಟ್ಟು ಸಾರನ್ನ ಕೂಡ ನಾನು ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಕಾಯಲ್ ಅಂತ ಕೂಡ ಮಾಡ್ತಾರೆ, ಅದನ್ನು ಕೂಡ ನಾನು ಮಾಡಿದ್ದೀನಿ ಒಬ್ಬಟ್ಟಿಗೆ. ಸೊ ಇದಿಷ್ಟನ್ನು ಮಾಡಿಕೊಂಡು ನಾನು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ, ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಇವಾಗ ಕೂತ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಆಗಿದೆ ಇವಾಗ, ಇನ್ನೂ ಸ್ವಲ್ಪ ಒಬ್ಬಟ್ಟು ಮಾಡೋದಿತ್ತು, ಅದನ್ನು ಕೂಡ ಮಾಡಿ ನಾನೇ ನಿಮ್ಮ ಜೊತೆ ಮಾತಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಹೂರ್ಣ ಕೂಡ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನನಗೆ ಹೂರ್ಣ ತಿನ್ನೋದಂದರೆ ತುಂಬ ಇಷ್ಟ, ಒಬ್ಬಟ್ಟು ತಿನ್ನೋದಕ್ಕಿಂತ ಹೂರ್ಣ ತಿನ್ನೋದಕ್ಕೆ ನಾನು ಆಸೆ ಪಡ್ತೀನಿ. ಸೊ ನಿಮಗೂ ಯಾರಿಗಾದರೂ ಈ ಥರ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇಗ ಬೇಗ ಒಬ್ಬಟ್ಟಿನ ಹೂರ್ಣ ತಿನ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಎಲ್ಲ ತಿನ್ಕೊಂಬಿಟ್ಟೆ, ನಿಮಗೆ ಕೊಟ್ಟಿಲ್ಲ ಅಂಥೇಳಿ ಬೇಜಾರು ಮಾಡ್ಕೋಬೇಡಿ. ಸೊ ನನಗಂತೂ ತುಂಬ ಇಷ್ಟ, ನಿಮಗೆ ಅದರ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಮನೆಯಲ್ಲಿ ಒಬ್ಬಟ್ಟನ್ನು ಮಾಡಿಕೊಂಡು ಹೂರ್ಣನ ತಿನ್ನಿ ಚೆನ್ನಾಗಿ. ಅದಾದಮೇಲೆ ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ಸೊ ನಮ್ಮ ಮನೆಯಲ್ಲಿ ಪೂಜೆ ಮಾಡಿಸುವಾಗ್ಲೇ ಸತ್ಯನಾರಾಯಣ ಪೂಜೆ ಮಾಡಿಸಿ ಕಳ್ಸೋಕ್ಕೆ ಕಾಯಿನ ನಾನು ರೆಡಿ ಮಾಡಬೇಕಾದ್ರೆ, ಸೊ ಅದರಲ್ಲಿ ಒಂದು ಚಿಕ್ಕದಾದಂಥ ಮೊಳಕೆ ಬಂದಿತ್ತು. ಸೊ ತೆಂಗಿನಕಾಯಿನಲ್ಲಿ ಮೊಳಕೆ ಬರೋದು ಶುಭ ಸಂಕೇತ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಪೂಜೆ ಮಾಡೋಕ್ಕೆ ಬಂದಿದ್ದಂಥ ಪೂಜಾರರು ಕೂಡ ಅದನ್ನೇ ಹೇಳಿದ್ರು. ಸೊ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀರಾ, ಅದ್ರ ಜೊತೆಗೆ ಈ ಥರ ತೆಂಗಿನಕಾಯಲ್ಲಿ ಮೊಳಕೆ ಬಂದಿದೆ, ಸೊ ಶುಭ ಸಂಕೇತನೇ ಇರುತ್ತಮ್ಮ, ಇದಕ್ಕೆ ಹಾಗೆ ಬೆಳೆಸಿ ನಿಮ್ಮದೇ ಆದಾಗ ಜಾಗ ಇದ್ರೆ ಅದನ್ನ ನೆಡಿ ಅಂತ ಹೇಳಿದ್ರು. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ, ನೋಡೋಣ ಮುಂದೆ ಯಾವಾಗಾದರೂ ಟೈಮ್ ಬಂದಾಗ ಅದನ್ನು ನಮ್ಮದೇ ಆದಂಥ ಜಾಗದಲ್ಲಿ ನೆಡಬೇಕು ಅನ್ನೋ ಆಸೆ ಕೂಡ ಇದೆ. ಸೊ ಗೊತ್ತಿಲ್ಲ ಅದು ಬರುತ್ತೋ ಏನೋ ಅಂತ. ಸೊ ಇದನ್ನ ನಾನು ಕಳ್ಸಕ್ಕಿಡಕ್ಕೆ ರೆಡಿ ಮಾಡುವಾಗ ಇಷ್ಟೇ ಇಷ್ಟದ ಒಂದು ತೆಂಗಿನಕಾಯಿ ಚೂರು ಥರ ಇತ್ತು. ಸೊ ಅದನ್ನ ನೋಡ್ಬಿಟ್ಟು ನಾನು ಇದೇನು ಈ ಥರ ಇದೆ ಅಂತ ಅನ್ಕೊಂಡೆ ಫಸ್ಟು, ಬಟ್ ನಂಗೆ ಗೊತ್ತಾಗಿಲ್ಲ. ಅದಾದ್ಮೇಲೆ ನಮ್ಮಮ್ಮನಿಗೆ ತೋರಿಸಿದಾಗ ಇದು ಮೊಳಕೆ ಬಂದಿರೋದು ಕಣೆ ತೆಂಗಿನಕಾಯಿ ಅಂತ ಹೇಳಿದ್ರು. ಅದಾದಮೇಲೆ ಪೂಜೆ ಮಾಡೋಕೆ ಬಂದಿದ್ರ ಅದಾದಮೇಲೆ ಪೂಜೆ ಮಾಡೋಕೆ ಬಂದಿದ್ರಲ್ಲ ಪೂಜಾರರಿಗೆ ತೋರಿಸ್ದೆ ನೋಡಿ ಈ ಥರ ಆಗಿದೆ ಅಂತೇಳಿ. ಸೊ ಒಳ್ಳೇದೇ ಅಮ್ಮ, ಪೂಜೆ ಮಾಡಿಸೋ ಟೈಮಲ್ಲಿ ನಿಮ್ಗೆ ಈ ಥರ ಕಾಣಿಸ್ಕೊಂಡಿದೆ, ಅದನ್ನು ಹಾಗೆ ಸಾಧ್ಯ ಆದರೆ ನೆಡಿ ಅಂತ ಹೇಳಿದರು. ಸೊ ನಾವು ನೋಡ್ಬೋದು, ನಾನು ಇದನ್ನು ನೀರಿನಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಆ್ಯಕ್ಚುಲಿ ಒಂದು ಬಕೆಟ್ನಲ್ಲಿ ಮಣ್ಣು ಹಾಕ್ಬಿಟ್ಟು ಅದರಲ್ಲಿ ನೆಡಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಸೊ ನೋಡೋಣ ಅಲ್ಲಿ, ಸೊ ನೋಡೋಣ ಅಲ್ಲಿ ಟೈಮ್ ಬರೋವರೆಗೂ ಇದು ಹೀಗೆ ನೀರಿನಲ್ಲಿ ಇರಲಿ ಅಂತ ಹೇಳಿ ಇಟ್ಟಿದ್ದೀನಿ. ಅವತ್ತು ಸಣ್ಣದಾಗಿದ್ದಂಥ ಮೊಳಕೆ ಇವತ್ತು ಇಷ್ಟುದ್ದ ಬಂದಿದೆ. ಸೊ ನೋಡ್ಬೋದು, ಇದೊಂದು ಖುಷಿ ವಿಷಯ ಅನಿಸ್ತು ನನಗೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಿದ್ದು. ಶುಭ ಸಂಕೇತನ ಏನೋ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಖುಷಿಯಾಗಿದೆ, ಇರ್ಬೋದು ಎಲ್ಲೋ ಒಂದು ಕಡೆ ನಮ್ಗೆ ಒಳ್ಳೇದಾಗ್ಬೋದು ಅಂತ ಅನಿಸ್ತಾ ಇದೆ. ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ತುಂಬಾ ಟಯರ್ಡ್ ನೋಡ್ಬೋದು, ಫೇಸ್ ಎಲ್ಲ ನಂದು ಫುಲ್ ಡಲ್ ಆಗಿಬಿಟ್ಟಿದೆ. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು, ಯಾಕೆ ಹೋಗಿದೆ ಏನಕ್ಕೆ ಹೋಗಿದೆ ಅಂತ ನಿಮ್ಗೆಲ್ಲರಿಗೂ ಅನಿಸಿರ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ನಿಯರೆಸ್ಟ್ ಮತ್ತು ಡಿಯರೆಸ್ಟ್ ಪರ್ಸನ್ ಒಬ್ಬರು ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಸೊ ಅವ್ರದೇ ಆದಂಥ ಒಂದು ಕೆಲವೊಂದು ಕಾಂಪ್ಲಿಕೇಶನ್ಸ್ ಇತ್ತು, ಅದನ್ನು ನಾನು ಇಲ್ಲಿ ರಿವೀಲ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂದಿದ ತಕ್ಷಣ ಸಡನ್ಲಿ ಏನೋ ಒಂಥರ ಬೇಜಾರಾಯಿತು. ಬಟ್ ಅದಾದಮೇಲೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ, ಅವರೆಲ್ಲ ಆರಾಮಾಗಿದ್ದಾರೆ ಅಂತೇಳಿ ಗೊತ್ತಾಯಿತು. ಸೊ ಆ ಖುಷಿ ಆಯಿತು, ಆರಾಮಾಗಿದ್ದಾರೆ ಸಾಕು ಇಷ್ಟೇ ಅಂಥೇಳಿ. ಅದು ಅನ್ಸುತ್ತಲ್ಲ, ಯಾರಾದರೂ ನಿಮಗೆ ತುಂಬ ಕ್ಲೋಸ್ ಆಗಿರೋರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದರೆ ತಕ್ಷಣಕ್ಕೆ ಗಾಬರಿ ಆಗುತ್ತೆ. ಏನಕ್ಕೆ ಚೆನ್ನಾಗಿದ್ರಲ್ಲ, ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರಲ್ಲ, ಯಾಕೆ ಏನಕ್ಕೆ ಇರ್ಬೋದು ಅಂತೇಳಿ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಬಟ್ ಆ ಟೈಮಲ್ಲಿ ನಾವು ಫೋನ್ ಮಾಡಿ ಬೇರೆ ಎಲ್ಲರಿಗೂ ವಿಚಾರಿಸೋಕ್ಕಾಗಲ್ಲ, ಯಾಕೆ ಆಯಿತು ಏನಾಯಿತು ಹೀಗಾಯಿತು ಅಂತೇಳಿ. ಸೊ ಡೈರೆಕ್ಟಾಗಿ ನಾವು ನೋಡಿಬಿಟ್ರೇ ನಮಗೆ ಸಮಾಧಾನ ಆಗೋದು. ಸೊ ಅದಕ್ಕೆ ಹೋಗಿದ್ದೆ ನಾನು. ಬಟ್ ಅಲ್ಲೋದ್ಮೇಲೆ ಅವರು ಆರಾಮಾಗಿದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ ಅಂತ ಗೊತ್ತಾಯಿತು. ಸೊ ಅದನ್ನು ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಸೊ ದೇವರು ಅವ್ರಿಗೆ ತುಂಬಾ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಮುಂದೆ ಬರುವಂಥ ವ್ಲಾಗ್ಗಳಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅವ್ರಿಗೇನು ಕಾಂಪ್ಲಿಕೇಶನ್ಸ್ ಆಗಿತ್ತು, ಮತ್ತು ಏನು ಸಾಲ್ವ್ ಆಯಿತು, ಏನಾಯಿತು ಅವ್ರಿಗೆ ಒಳ್ಳೆಯದು ಅನ್ನೋದನ್ನು ನಾನು ಮುಂದೆ ಮಾಡುವಂಥ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಬಟ್ ಈ ಟೈಮ್ನಲ್ಲಿ ನಾನು ಅದನ್ನು ಹೇಳೋಕ್ಕಾಗಲ್ಲ. ದೇವರು ಅವ್ರಿಗೆಲ್ಲ ಒಳ್ಳೇದನ್ನೇ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಳ್ಳೇದೇ ಆಗೋದು ಅದಕ್ಕೆ. ನೋಡೋಣ ಮುಂದಕ್ಕೆ, ಅದು ನಿಮ್ಮ ಜೊತೆ ನಾನು ಶೇರ್ ಮಾಡೇ ಮಾಡ್ತೀನಿ, ಆವಾಗ ನಿಮಗೂ ಗೊತ್ತಾಗುತ್ತೆ ಏನು ಒಳ್ಳೇದಾಗಿದೆ ಅಂತೇಳಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.
ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಮಾಡಿ, ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ನಾನು ವೀಡಿಯೋ ಹಾಕಿದ ಕೂಡಲೇ ನೀವು ನನ್ನ ವೀಡಿಯೋನ ನೋಡ್ಬೋದು. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.